ಎಸ್, ಇನ್ನು ನಾವು ಅಗೇನ್ ನಾವು ಕಡೂರ್ಗೆ ಹೋಗೋದೇ ಆದರೆ ಸಹಕಾರಿ ಕ್ಷೇತ್ರದ ಸಾಧನೆಗಳು ಒಂದಷ್ಟುಗಳನ್ನ ನೀವು ಹೇಳ್ತಾ ಇದ್ರಿ, ಯಾವ ರೀತಿ ನೀವು ನಿಮ್ಮ ಆ ಮಟ್ಟದಿಂದ ಬಂದ್ರಿ, ನಿಮ್ಮ ಲೋಕಲಿಂದ ಬೆಳೆದು ಬಂದ್ರಿ, ಏನು ಅವಕಾಶ ಆಯಿತು ಅಂತ. ಬಟ್ ಕಡೂರು ವಿಧಾನಸಭಾ ಕ್ಷೇತ್ರ ನಾನು ಆಗಲೇ ಹೇಳಿದೆ, ಜನತಾ ಪರಿವಾರದ ಭದ್ರಕೋಟೆ ಅನ್ನುವಂಥ ಒಂದು ನಾಮಬಲ, JDS ಜನತಾದಳ, ಈ ಥರ ಲೆಕ್ಕಾಚಾರಗಳು. ಬಟ್ ಕಡೂರಲ್ಲಿ ಕಮಲ ಪಕ್ಷವನ್ನು ಸ್ಟ್ರಾಂಗ್ ಮಾಡಿದ್ರಲ್ಲ, ಈಗ ಚಿಕ್ಕಮಗಳೂರು 5 ವಿಧಾನಸಭಾ ಕ್ಷೇತ್ರ ಬರುತ್ತೆ, ಒಂದು ಶೃಂಗೇರಿ ಒಂದು ನಿಮ್ಮಲ್ಲಿಲ್ಲ, ಯಾಕಂದರೆ ಜೀವರಾಜ್ ಸೋತಿದ್ರು. ಅದು ಬಿಟ್ಟರೆ 4 ಚುನಾವಣೆಯನ್ನು ಗೆದ್ದಿದ್ರಿ, ಚಿಕ್ಕಮಗಳೂರು, ತರೀಕೆರೆ, ಮೂಡಿಗೆರೆ ಮತ್ತು ನಿಮ್ಮದು ಕಡೂರು. ಬಟ್ ಈ ಬಾರಿ ಚುನಾವಣೆಯಲ್ಲಿ ಏನು ಕತೆ, ಕ್ಲೀನ್ ಸ್ವೀಪ್ ಮಾಡೋ ಲೆಕ್ಕಾಚಾರ ಇಟ್ಕೊಂಡಿದ್ದೀರಾ? ಆಗುತ್ತಾ ಸ್ವೀಪ್? ಮಾ ನಮ್ಮ ಜಿಲ್ಲೆಯ 5 ಕ್ಷೇತ್ರಗಳು ಭಾರತೀಯ ಜನತಾ ಪಕ್ಷ ನಾವು ಗೆದ್ದೇ ಗೆಲ್ತೀವಿ ಅನ್ನೋವಂಥದ್ದು ನಮ್ಮ ಆತ್ಮವಿಶ್ವಾಸ. ಆಯಾ ಕ್ಷೇತ್ರಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು, ಪಕ್ಷದಿಂದ ಸೂಚಿಸಿದಂಥ ಅಭ್ಯರ್ಥಿಗಳು ನಿಶ್ಚಿತವಾಗಿ ಅವ್ರದ್ದೇ ಆದಂಥ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ, ಅವ್ರದ್ದೇ ಆದಂಥ ಸಂಘಟನೆ ಹೊಂದಿದ್ದಾರೆ, ಜೊತೆಯಲ್ಲಿ ಪಕ್ಷ ಸಹಿತ ಸದೃಢವಾಗಿ ನಿರಂತರವಾಗಿ ಸಂಘಟನೆ ಮಾಡ್ತಾ ಇದೆ. ಎಲ್ಲ ಅಂಶಗಳು ನಮಗೆ ಪೂರಕವಾಗಿದೆ. ಹಾಗಾಗಿ ನಾವು 5 ಕ್ಷೇತ್ರದಲ್ಲೂ ಭಾರತೀಯ ಜನತಾ ಪಕ್ಷದ ಮಡ್ಲಿಗೆ ಹಾಕ್ತೀವಿ ಅನ್ನುವಂಥದ್ದು ಆತ್ಮವಿಶ್ವಾಸದಿಂದ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬೆಳ್ಳಿ ಪ್ರಕಾಶ್ ಯಾವ ರೀತಿ ಅಂದರೆ, ಯಡಿಯೂರಪ್ಪನವ್ರನ್ನ ಒಂದು ರೀತಿಯ ಕಡೂರಿನ ಮಾನಸ ಪುತ್ರ ಯಡಿಯೂರಪ್ಪನವ್ರಿಗೆ, ಯಡಿಯೂರಪ್ಪನವ್ರ ನೆಚ್ಚಿನ ಇದು ಬೆಳ್ಳಿ ಪ್ರಕಾಶ್. ಬಟ್ ಅವ್ರನ್ನ CM ಇಂದ ಇಳಿಸಿ ಬೊಮ್ಮ ಇವ್ರನ್ನ CM ಮಾಡಿದ್ರು, ಅದೇನೋ ಡ್ಯಾಮೇಜ್ ಆಗುತ್ತಾ ಪಾರ್ಟಿಗೆ ಈ ಚೇಂಜಸ್ ಮಾಡಿರೋದು? ಇಲ್ಲ 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 ಇಲ್ಲ, ನಮ್ಮ ನಾಯಕರಾದಂಥ ಯಡಿಯೂರಪ್ಪ ಅವರು ಈಗಾಗಲೇ ತಮಗೂ ಗೊತ್ತಿರುವಂಥ ವಿಚಾರ, ಮುಕ್ತವಾಗಿ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ರಾಜೀನಾಮೆ ನೀಡಿದ ನಂತರ ಪಕ್ಷದ ತೀರ್ಮಾನದಂತೆ ಬಸವರಾಜ ಬೊಮ್ಮಾಯಿ ಅವರಾಗಿದ್ದಾರೆ. ಇವತ್ತು ಸನ್ಮಾನ್ಯ ಶ್ರೀ ಯಡಿಯೂರಪ್ಪರ ಬಗ್ಗೆ ಹೇಳಬೇಕು ಅಂದರೆ, ಇವತ್ತು ನನ್ನಂಥ ಒಬ್ಬ ಮಧ್ಯಮ ವರ್ಗದಿಂದ ಬಂದಂಥ ಒಬ್ಬ ವ್ಯಕ್ತಿನ ಗುರುಸಿ ಇವತ್ತು ನಾನೇನು ಶಾಸಕನಾಗಿದ್ದೀನಿ, ಏನು ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷನಾಗಿದ್ದೀನಿ, ಎಲ್ಲದರ ಹಿಂದೆ ಇರುವಂಥದ್ರು ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಅವರು. ಇವತ್ತು ನಮಗೆ ಏನು ರಾಜಕೀಯ ಸ್ಥಾನಮಾನಗಳಿರ್ಬೋದು ಅಥವಾ ಸಮಾಜದಲ್ಲಿ ಸಿಕ್ಕಿರುವಂಥ ಏನು ಮನ್ನಣೆ ಇರ್ಬೋದು, ಅದೆಲ್ಲ ಯಡಿಯೂರಪ್ಪರಿಗೆ ಅರ್ಪಿತ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಏನು ಹೇಳ್ತೀರಿ ಯಡಿಯೂರಪ್ಪನವರು ಯಡಿಯೂರಪ್ಪ ಈ ಬಾರಿ ಚುನಾವಣೆ, ಯಾಕೆಂದರೆ ಎಲ್ಲರೂ ಏನಂತಾರೆ, ಯಡಿಯೂರಪ್ಪ ಅವ್ರನ್ನ ವಯಸ್ಸಾಯ್ತಪ್ಪ ಇನ್ನೇನೋ ಮಾಡಲ್ಲ ಅಂತ. ಬಟ್ ಅವ್ರು ಹೇಳಿದ್ರು, ಕಡೆಯ ಭಾಷಣ ಕೇಳಿದೆ, BJP ಅಧಿಕಾರಕ್ಕೆ ತರೋದೇ ಗುರಿ, ರಾಜ್ಯವ್ಯಾಪಿ ಸಂಚಾರ ಮಾಡ್ತೀನಿ, ಓಡಾಡ್ತೀನಿ, ಅಧಿಕಾರಕ್ಕೆ ತರ್ತೀನಿ ಅಂತ ಹೇಳ್ತಾರೆ. ಇನ್ನೂ ಕೂಡ ಯಡಿಯೂರಪ್ಪನವ್ರಿಗೆ ಆ ಶಕ್ತಿ ಇದೆಯಾ? ಅಯ್ಯೋ, ಯಡಿಯೂರಪ್ಪ ಅವರು ಅವರ ಕಾಲನ್ನು ನಮ್ಮ ಕಡೂರಿಗೆ ಸೋಗ್ಸಿದ್ರೆ ಸಾಕು, ಕಡೂರು ಅದರ ರಂಗೆ ಬೇರೆ ಆಗುತ್ತೆ. ಯಡಿಯೂರಪ್ಪ ಅವರು ಬರ್ತಾರೆ ಅಂದರೆ ನಾವು ಏನು ಹೇಳದೆ ಬೇಡ, ಜನ ವಾಲಂಟಿಯರ್ ಆಗಿ ಸ್ವಯಂ ಪ್ರೇರಿತರಾಗಿ ಕಾರ್ಯಕ್ರಮಗಳಲ್ಲಿ ಸೇರುವಂಥದ್ದು ಇನ್ನು ಅವರು ಎಲ್ಲಿವರೆಗೆ ವಿರಾಜಮಾನರಾಗಿರ್ತಾರೋ ಅಲ್ಲಿವರೆಗೂ ಇರುತ್ತೆ ಅನ್ನೋದು ನಾನು ಖಚಿತವಾಗಿ ಹೇಳ್ತೀನಿ. ವಿಜಯೇಂದ್ರ ಅವರು ಯಾಕೆಂದರೆ ಶಿಕಾರಿಪುರದ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಈಗಾಗಲೇ ಹೇಳಿದ್ರು, ಮತ್ತು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಬಟ್ ವಿಜಯೇಂದ್ರ ಪಾರ್ಟಿಗೆ ಅಸೆಟ್ ಆಗ್ತಾರಾ? ಅವರು ದೊಡ್ಡ ಲೀಡರಾಗಿ ಎಮರ್ಜ್ ಆಗ್ಬೋದಾ ವಿಜಯೇಂದ್ರ? ಡೆಫಿನೆಟ್ಲಿ, ಅವರು ಯಡಿಯೂರಪ್ಪ ಅವರ ಪುತ್ರರಾಗಿ ಈ ರಾಜಕೀಯದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡೋದ್ರ ಮೂಲಕ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಅವರಿಗೆ ಯಾವ ರೀತಿ ಜನಮನ್ನಣೆ ಕೊಡ್ತಿದ್ದಾರೆ ಅದನ್ನು ತಾವುಗಳು ಸೂಕ್ಷ್ಮವಾಗಿ ಗಮನಿಸಿದರೆ ಗೊತ್ತಾಗುತ್ತೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಯಡಿಯೂರಪ್ಪ ಅವರಿಗೆ ಯಾವ ರೀತಿ ಜನ ಒಂದು ಚಪ್ಪಾಳೆ ಮೂಲಕ ಅವರ ಹೃದಯ ಅಭಿಮಾನವನ್ನು ತೋರಿಸ್ತಾರೆ, ಅದೇ ರೀತಿ ವಿಜೇಂದ್ರ ಅವರಿಗೂ ತೋರಿಸುವಂಥದ್ದು, ಮತ್ತು ವಿಜೇಂದ್ರ ಅವರು ಎಲ್ಲಿ ಬರ್ತಾರೆ ಅಲ್ಲಿ ಜನಗಳು ಸೇರುವಂಥದ್ದು, ಯಡಿಯೂರಪ್ಪರನ್ನ ವಿಜೇಂದ್ರ ಅವರಲ್ಲೇ ನೋಡುವಂಥ ಪ್ರಯತ್ನವನ್ನು ಸಾಕಷ್ಟು ಜನ ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡ್ತಾರೆ. ಮತ್ತು ಪಕ್ಷದ ಬಗ್ಗೆ ನಿಷ್ಠೆಯಿಂದ ಕೆಲಸ ಮಾಡುವಂಥದ್ದು, ಪಕ್ಷಕ್ಕೆ ಬದ್ಧ ಶಿಸ್ತುಬದ್ಧರಾಗಿ ಕೆಲಸ ಮಾಡುವಂಥದ್ದನ್ನು ವಿಜೇಂದ್ರ ಅವರು ರೂಢಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ.